ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕರ್ನಾಟಕ ರಾಜ್ಯ ಸರ್ಕಾರದ ನಿರಂತರ ಹೋರಾಟ ಹಾಗೂ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದಿಂದಾಗಿ ಕೊನೆಗೂ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರ ಘೋಷಣೆ ಮಾಡಿದೆ. ಅಂದಹಾಗೆ ರಾಜ್ಯ ಸರ್ಕಾರ 18,171 ಕೋಟಿ ರೂಪಾಯಿ ಪರಿಹಾರ ಕೇಳಿತ್ತು. ಆದರೆ ಕೇಂದ್ರ ಸರ್ಕಾರ ಅದರ ಕಾಲು ಭಾಗ ಅಂದರೆ ಕೇವಲ 3,454 ಕೋಟಿ ರೂಪಾಯಿಯಷ್ಟು ಪರಿಹಾರವನ್ನು ಘೋಷಣೆ ಮಾಡಿದೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಬಿಜೆಪಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳಿ ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟರ್ನ ಹಂಚಿಕೊಂಡಿದೆ. ಸಹಜವಾಗಿ ಇದು ಕನ್ನಡಿಗರನ್ನ ಕೆರಳುವಂತೆ ಮಾಡಿದೆ. ಕರ್ನಾಟಕದಲ್ಲಿ ಕಂಡು ಕೇಳರಿಯದಂತಹ ಬರಗಾಲ ಉಂಟಾದ್ರೂ ರೈತರಿಗೆ ಬಿಡಿಗಾಸಿನಷ್ಟು ಮಧ್ಯಂತರ ಪರಿಹಾರ ನೀಡದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿತ್ತು. ಆದರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರುವ ಸಂದರ್ಭದಲ್ಲಿಯೂ ಕನ್ನಡಿಗರ ಸಂಕಷ್ಟಕ್ಕೆ ನೆರವಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ 3,454 ಕೋಟಿ ರೂಪಾಯಿ ಬರ ಪರಿಹಾರ ನೀಡುವ ಮೂಲಕ ಸಮಸ್ತ ಕನ್ನಡಿಗರ ಹಿತ ಕಾಯುವ ಕೆಲಸ ಮಾಡಿದ್ದಾರೆ. ನಾಡಿನ ಸಮಸ್ತ ಕನ್ನಡಿಗರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಬಿಜೆಪಿ ಪೋಸ್ಟರ್ನ ಹಂಚಿಕೊಂಡಿದೆ. ಬರ ಪರಿಹಾರಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿದ್ದ ಎಲ್ಲಾ ಪರಿಹಾರವನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಜೊತೆಗೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ತನ್ನ ಎಲ್ಲಾ ಹಣವನ್ನ ಖರ್ಚು ಮಾಡಿ ಈಗ ಕೇಂದ್ರ ಸರ್ಕಾರವನ್ನ ಕೇಳ್ತಾ ಇದೆ ಅಂತ ಆರೋಪವನ್ನು ಸಹ ಮಾಡಿದ್ರು. ರಾಜ್ಯಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಬಂದಿದ್ದಂತಹ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಸರ್ಕಾರವೇ 3 ತಿಂಗಳು ತಡವಾಗಿ ಮನವಿ ಸಲ್ಲಿಸಿದ್ರಿಂದ ರಾಜ್ಯಕ್ಕೆ ಪರಿಹಾರ ಬಿಡುಗಡೆ ಮಾಡೋಕೆ ಸಾಧ್ಯವಾಗಲಿಲ್ಲ. ಈಗ ಚುನಾವಣೆ ನೀತಿ ಸಂಹಿತೆ ಇದೆ, ಸೊ ಪರಿಹಾರ ಕೊಡೋಕೆ ಆಗ್ತಿಲ್ಲ ಅಂತ ಆರೋಪಗಳನ್ನು ಸಹ ಮಾಡಿದ್ರು. ಇದೇ ದಾಟಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಸಂಸದ ತೇಜಸ್ವಿ ಸೂರ್ಯ, ಶಾಸಕ ಮುನಿರತ್ನ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಬರ ಪರಿಹಾರ ವಿಷಯದಲ್ಲಿ ಕೇಂದ್ರ ಸರ್ಕಾರದ ಸಮರ್ಥನೆಗೆ ನಿಂತುಕೊಂಡಿದ್ರು. ಅದರಲ್ಲೂ ಮಾಜಿ ಪ್ರಧಾನಿ ದೇವೇಗೌಡರು ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ನೀಡಿದ್ದಾರೆ ಅನ್ನೋ ಮೂಲಕ ಕೇಂದ್ರದಿಂದ ರಾಜ್ಯಕ್ಕೆ ಯಾವುದೇ ಅನ್ಯಾಯ ಆಗಿಲ್ಲ ಅನ್ನೋ ಧಾಟಿಯಲ್ಲಿ ಮಾತನಾಡಿದರು. ಪರಿಹಾರ ಬಿಡುಗಡೆ ವಿಳಂಬ ಆಗ್ತಾ ಇರೋದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಸುಪ್ರೀಂ ಕೋರ್ಟ್ ಬೀಸಿದ ಚಾಟಿಗೆ ಕೇಂದ್ರ ಸರ್ಕಾರ ಕೊನೆಗೂ ಪರಿಹಾರವನ್ನ ಘೋಷಣೆ ಮಾಡಿದೆ. ಆದರೆ ಅಂದು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾ ಇದ್ದಂಥ ಬಿಜೆಪಿ ನಾಯಕರೆಲ್ಲ ಇಂದು ಉಲ್ಟಾ ಹೊಡೆದಿದ್ದು ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ವರ್ಸ್ತಾ ಇರುವಂತಹ ರಾಜ್ಯ ಬಿಜೆಪಿಯನ್ನ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬರ ಪರಿಹಾರ ಕೊಡಬೇಕಾದ ಕಾಲಕ್ಕೆ ನೀವು ಕೊಡಲಿಲ್ಲ, ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರಿಂದ ಅನಿವಾರ್ಯವಾಗಿ ಬರ ಪರಿಹಾರವನ್ನ ಬಿಡುಗಡೆ ಮಾಡಿದೆ. ಹೀಗಾಗಿ ನಿಮ್ಗಲ್ಲ, ಸುಪ್ರೀಂ ಕೋರ್ಟ್ಗೆ, ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇವೆ ಅಂತ ನೆಟ್ಟಿಗರು ಬಿಜೆಪಿ ಕಾಲೆಳೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೆತ್ತಿಗೆಗೆ ಸುಪ್ರೀಂ ಕೋರ್ಟ್ ಸುತ್ತಿಗೆಯಿಂದ ಬಾರಿಸಿದ್ದಕ್ಕೆ ಕೇಂದ್ರವು ಕರ್ನಾಟಕಕ್ಕೆ 3,454 ಕೋಟಿ ರೂಪಾಯಿ ಬರ ಪರಿಹಾರವನ್ನ ಕೊಟ್ಟಿದೆ. ಇಷ್ಟು ಸ್ವಲ್ಪ ಹಣವನ್ನ ಕೊಡೋದಕ್ಕೂ ಕೂಡ ಮೊದಲು ಮೋದಿ, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಮತ್ತು ಕರ್ನಾಟಕ ರಾಜ್ಯ ಬಿಜೆಪಿ ಅವರು ನವರಂಗಿ ಬಣ್ಣ ಬಣ್ಣದ ಆಟ ಆಡಿದ್ರು. ಕರ್ನಾಟಕದ ಜುಟ್ಟಿಗೆ ಸುಳ್ಳಿನ ಹೂ ಮುಡಿಸಿದ್ರು. ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಆ ಆದೇಶ ಪಾಲಿಸಬೇಕಾಯಿತು. ಅಲ್ಲಿ ಅವರ ಆಟ ನಡೆಯಲಿಲ್ಲ. ಅವರು ಈಗಲೂ ಸುಳ್ಳಿನ ಸುರುಸುರುಬತ್ತಿಯನ್ನ ಹಚ್ತಾ ಇದ್ದಾರೆ. ಆದರೆ ಕರ್ನಾಟಕದ ಜನತೆಗೆ ಸತ್ಯ ತಿಳಿದಿದೆ ಅನ್ನೋ ನಂಬಿಕೆ ನನಗಿದೆ ಅಂತ ಹಿರಿಯ ಸಾಹಿತಿ, ಕನ್ನಡದ ಸಾಕ್ಷಿ ಪ್ರಜ್ಞೆ ದೇವನೂರು ಮಹಾದೇವ್ ಹೇಳಿದ್ದಾರೆ. ಈಗಲಾದರೂ ರಾಜ್ಯ ಬಿಜೆಪಿ ನಾಯಕರು ಮೋದಿ ಮುಂದೆ ಕೈಬಾಯಿ ಕಟ್ಕೊಂಡು ನಿಲ್ಲೋ ಬದಲು ಕನಿಷ್ಠ ಬಾಯಿ ಬಿಡ್ಲಿ, ಇಲ್ಲದೇ ಇದ್ರೆ ಅವರಿಗೆ ಕರ್ನಾಟಕದವರು ಅನಿಸಿಕೊಳ್ಳುವಂಥ ಕನಿಷ್ಠ ಅರ್ಹತೆ ಇರೋದಿಲ್ಲ, ನೆನಪಿರಲಿ ಅಂತ ಕೂಡ ಅವರು ಎಚ್ಚರಿಸಿದ್ದಾರೆ. ಜನ ನಿಮ್ಮನ್ನ ನೋಡಿ ನಗ್ತಾ ಇದ್ದಾರೆ, ಆದರೂ ಬುದ್ಧಿ ಬರಲಿಲ್ಲ. ಅವಧಿಗೂ ಮುಂಚೆನೆ ಬರ ಘೋಷಣೆ ಮಾಡಿ ಪರಿಹಾರಕ್ಕಾಗಿ ಅತ್ತೂ ಕರೆದ್ರೂ ಕೂಡ ನಮಗೆ ಯಾವುದೇ ಪರಿಹಾರವನ್ನು ನೀಡಿಲ್ಲ. ಅಂತಿಮವಾಗಿ ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಕೋರ್ಟ್ ಚೀಮಾರಿ ಹಾಕಿದ ಮೇಲೆ ಪರಿಹಾರ ಬಿಡುಗಡೆ ಮಾಡಿದೆ. ಆದರೆ ಮಾನ ಮರ್ಯಾದೆ ಇಲ್ಲದ ಬಿಜೆಪಿಯವರು ಇದರಲ್ಲೂ ಸಹ ಕ್ರೆಡಿಟ್ ತಗೊಳ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಅಂತ ನೆಟ್ಟಿಗರೊಬ್ಬರು ಬಿಜೆಪಿ ನಾಯಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಕೇಳಿದ್ದು 18,000 ಕೋಟಿ. ಸುಪ್ರೀಂ ಕೋರ್ಟ್ ನಿಮ್ಮ ಮೋದಿ ಸರ್ಕಾರವನ್ನ ಉಗಿದು ಉಪ್ಪಾಕಿದ್ದಕ್ಕೆ 3,454 ಕೋಟಿ ರೂಪಾಯಿಯನ್ನ ಕೊಟ್ಟಿರೋದು ಅಂತ ಜಗತ್ತಿಗೆ ಗೊತ್ತಿರುವಂತ ಸತ್ಯ. ಆದರೆ ನೀವು ಮಣ್ಣಿಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎನ್ನುವ ರೀತಿ ಬಿಲ್ಡಪ್ ಕೊಡ್ತಾ ಇದ್ದೀರಾ. ಮೂರು ಬಿಟ್ಟೋರು ಊರಿಗೆ ದೊಡ್ಡೋರು ಅನ್ನೋ ಗಾದೆ ಬಿಜೆಪಿ ನೋಡೇ ಬರ್ದಿರಬಹುದು ಅಂತ ನೆಟ್ಟಿಗರೊಬ್ರು ಬಿಜೆಪಿ ಪೋಸ್ಟ್ಗೆ ತಿರುಗೇಟನ್ನ ನೀಡಿದ್ದಾರೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ರಾಜ್ಯ ಸರ್ಕಾರ ಹೋರಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ತು, ಸುಪ್ರೀಂ ಕೋರ್ಟ್ ಉಗಿದ ನಂತರ ನೀವು
ಬರ ಪರಿಹಾರವನ್ನ ಕೊಟ್ಟಿದ್ದೀರಿ, ಈಗ ನಾವೇ ಕೊಟ್ವಿ ಅಂತ ಬೆನ್ ತಟ್ಕೊಳ್ತಾ ಇದ್ದೀರಿ. ನೀನ್ ಇದಕ್ಕೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಹತ್ತೋ ಹಾಗೆ ಮಾಡಿದ ನಿಮ್ಮ ದರಿದ್ರ ಸರ್ಕಾರಕ್ಕೆ ನಾವು ಯಾಕೆ ಧನ್ಯವಾದ ಹೇಳಬೇಕು? ಬಿಜೆಪಿ ರಾಜ್ಯ ಘಟಕ ಮೂರು ಬಿಟ್ಟಿರುವ ಒಂದು ಸಂಸ್ಥೆ ಅಂತ ನೆಟ್ಟಿಗರೊಬ್ರು ಬಿಜೆಪಿಯನ್ನ ಹಿಗ್ಗಾಮುಗ್ಗಾ ಜಾಡ್ಸಿದ್ದಾರೆ. ಬರ ಬಂದಿದ್ದು ಯಾವಾಗ? ಒಕ್ಕೂಟ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಯಾವಾಗ? ಒಕ್ಕೂಟ ಸರ್ಕಾರದ ತಜ್ಞರ ತಂಡ ಬಂದಿದ್ದು ವರದಿ ಕೊಟ್ಟಿದ್ದು ಯಾವಾಗ? ನಾಡಿನ ಮುಖ್ಯಮಂತ್ರಿ ಸಚಿವರು ಭೇಟಿ ಮಾಡಿ ಮನವಿ ಮಾಡಿದ್ದು ಯಾವಾಗ? ಕರ್ನಾಟಕದ ಆಡಳಿತ ಪಕ್ಷದ ಶಾಸಕರು ದಿಲ್ಲಿ ಹೋರಾಟ ಮಾಡಿದ್ದು ಯಾವಾಗ? ನೀತಿ ಸಂಹಿತೆ ಬಂದಿದ್ದು ಯಾವಾಗ? ಹೊಟ್ಟೆಗೇನ್ ತಿಂತೀರಾ? ಸುಪ್ರೀಂ ಕೋರ್ಟ್ ಮೋದಿ ಸರ್ಕಾರಕ್ಕೆ ಕ್ಯಾಕರಿಸಿ ಉಗಿದ ಬಳಿಕ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಹಣ ಬಿಡುಗಡೆ ಆಗಿತ್ತು. ತಾವರೆಯನ್ನ ಭಕ್ತರ ಕಿವಿ ಮೇಲೆ ಇಟ್ಟಿರಿ, ಕನ್ನಡಿಗರು ದಡ್ರಲ್ಲ, ಕೃಷ್ಣ ಬೈರೇಗೌಡ ಮತ್ತು ತಂಡಕ್ಕೆ ಧನ್ಯವಾದಗಳು ಅಂತ ಇನ್ನೊಬ್ಬರು ಬರ್ಕೊಂಡಿದ್ದಾರೆ. ಅಲ್ಲ, ಯಾರಿಗೂ ಗೊತ್ತಾಗದ ಹಾಗೆ ಹೇಳಿದರೆ ಸುಳ್ಳನ್ನ ನಿಜ ಅಂತ ನಂಬಬಹುದು. ಆದರೆ ಇದು ಇತಿಹಾಸದಲ್ಲೇ ಮೊದಲು ನ್ಯಾಯಾಲಯ ಆದೇಶದ ಮೇರೆಗೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಬರ ಪರಿಹಾರವನ್ನ ಬೇರೆ ದಾರಿ ಇಲ್ಲದೇನೆ ಕೊಡೋದನ್ನು ಸಹ ಈ ರೀತಿ ಡಂಗೂರ ಸಾರೋ ರೀತಿ ಹೇಳ್ತಿರಲ್ಲ, ನಿಜವಾಗ್ಲೂ ನೀವು ಕರ್ನಾಟಕದವರೇನಾ ಅಂತ ಜನ ಕೂಡ ಬಿಜೆಪಿಗೆ ಜಾಡಿಸ್ತಾ ಇದ್ದಾರೆ. ಸೊ ಬಿಜೆಪಿ ಸೋಲಿನ ಭೀತಿಯಲ್ಲಿದೆ. ಆದ್ರಿಂದಾನೇ ಚುನಾವಣೆ ನಡೀತಾ ಇರುವಂತ ಈ ಸಮಯದಲ್ಲಿ ಯಾವುದೇ ಲಜ್ಜೆ ಇಲ್ಲದೆ ಬಿಜೆಪಿ ತನ್ನದಲ್ಲದ ಕೆಲಸಕ್ಕೆ ಕ್ರೆಡಿಟ್ ತಗೊಳ್ತಾ ಇದೆ. ಜೊತೆಗೆ ಕೋಮುದ್ವೇಷ ಹರಡುವ ಪೋಸ್ಟ್ಗಳನ್ನು ಎಗ್ಗಿಲ್ಲದೆ ಹಂಚ್ಕೊಳ್ತಾ ಇದೆ ಅನ್ನೋದು ನಾಡಿನ ಪ್ರಜ್ಞಾವಂತ ಜನರ ಅಭಿಪ್ರಾಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.